2005ರಲ್ಲಿ ನಮ್ಮೂರಿಗೆ ಬರಿಗಾಲ ಬಂತು. ವ್ಯವಸಾಯದಿಂದ ಯಾವುದೇ ಆದಾಯ ಇರಲಿಲ್ಲ. ನಮ್ಮ ಜೀವನ ನಡೆಸಲು ಆದಾಯದ ಬೇರೆ ಮೂಲಗಳನ್ನು ಅವಲಂಬಿಸಿಕೊಳ್ಳಲೇಬೇಕಾಗಿತ್ತು. ಊರಿನ ಹೆಂಗಸರೆಲ್ಲ ಒಂದುಗೂಡಿ ಚರ್ಚಿಸಿದಾಗ ಕುರಿ ಉಣ್ಣೆಯ ವ್ಯಾಪಾರ ಮಾಡಿದರೆ ಹೇಗೆ ಎಂಬ ಆಲೋಚನೆ ಬಂದಿತ್ತು. ನಂತರ ನಾವು ಬಹಳಷ್ಟು ವ್ಯಾಪಾರಿಗಳನ್ನು ಭೇಟಿಯಾಗಿ ನಮಗೆ ಸಹಾಯ ಮಾಡಲು ಕೇಳಿಕೊಂಡೆವು. ಇಂಥ ದಿನ ನಮ್ಮ ಇಡೀ ಜೀವನವನ್ನೇ ಬದಲಾಯಿಸುತ್ತದೆ ಎಂದು ಗೊತ್ತೇ ಇರಲಿಲ್ಲ. ಆ 2000 ಇಸ್ವಿಯನ್ನು ಈಗ ನೆನೆಸಿಕೊಂಡರೆ ಇದನ್ನು ಬಿಟ್ಟು ಬೇರೆ ದಾರಿಯೇ ಇರಲಿಲ್ಲ. ಈ ವ್ಯವಸಾಯ ಮಾಡಲೇಬೇಕಾಯಿತು. You know, this whole wool sector in this region was primarily under cooperative sector, and my colleague Dr. Kamal spoke to you about the collapse of the markets, especially the barrack blanket market, which was mainly buying up all the coarse blanket produced by the cooperatives in this region. So with the collapse of that market, all these cooperatives went bust. No work for many of these women. ನಮ್ಗೆ ಕಡೆ ಡಕ್ಕಣಿ ಬೋಲಿತ್ರಿ. ಅದ್ರೊಳಗೆ ನಾವು ಏನ್ ತಯಾರು ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತೇ ಇರ್ಲಿಲ್ರಿ. ಅವ್ರನ್ನ ನಾವು ಭೇಟಿ ಆಗ್ಬೇಕು, ಮತ್ತೆ ಇಂಥದ್ ಹಿಂಗೆ ಮಾಡ್ಬೇಕು, ಮತ್ತೆ ಪಾಸ್ಪೋರ್ಟ್ ಬ್ಯಾಗ್ ಮಾಡ್ಬೇಕು, ಊಲ್ ಬಾಸ್ಕೆಟ್ ಬ್ಯಾಗ್ ಮಾಡ್ಬೇಕು, ಲಾಂಡ್ರಿ ಬಾಸ್ಕೆಟ್ ಮಾಡ್ಬೇಕು. ಫಸ್ಟ್ ಟೈಮ್ ರೀ ನಾವು ಟ್ರೈನಿಂಗ್ ಮಾಡಿ ಕೆಲಸ ಮಾಡುವಾಗ ಇದೇನು ಬಿಡು ದುಡ್ಡು ಕಟ್ಟಣ, ಇದನ್ನ ಯಾರು ಬ್ಯಾಗ್ ತಗೋತಾರೆ, ಯಾರು ಖರೀದಿ ಮಾಡ್ತಾರೋ, ನಮ್ಮ ಮನಸ್ಸಿಗೆ ಇದು ಸರಿ ಅನ್ಸೋದಲ್ಲ. ವರ್ಷ 4 ಬರೀ 5 ಬರೀ ಎಕ್ಸಿಮಿಷನ್ ಇರ್ತೈತ್ರಿ. ಆ ಎಕ್ಸಿಮಿಷನ್ಗೆ ಹೋದಾಗ ರೀ ಅವಾಗ ಅಲ್ಲೇ ಹೊರದೇಶದ ಮಂದಿ ಬರ್ತಾರಲ್ರಿ, ಅವ್ರು ಬಂದಾಗ ಈ ಬ್ಯಾಗಿಗೆ ಅವರು ಪಸಂದ್ ಮಾಡ್ಯಾರ, ಈ ಇಷ್ಟೊಂದು ಕೆಲಸ ಹೆಂಗೆ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ಅವರು ಇಲ್ಲಿ ಅವ್ರು ಅಲ್ಲಿ ನೋಡಿ ಬಂದು ಹೊಳ್ಳಿ ಇಲ್ಲಿ ಊರಿಗೆ ಬಂದರು. ಊರಿಗೆ ಬಂದು ಇಲ್ಲೆಲ್ಲ ಬ್ಯಾಗ್ದು ನೋಡ್ಕೊಂಡು ಹೋದರು ರೀ. ಆಮೇಲೆ ಅವರಲ್ಲೇ ಹೊರ ದೇಶಕ್ಕೆ ಹೋದ ಇಲ್ಲಿ ನೋಡ್ಕೊಂಡು ಹೋದಾರ ರೀ. ಮತ್ತೊಬ್ಬರು ಮತ್ತೊಬ್ಬರು ಪರಿಚಯವಾಗಿ ಅವರ್ ಪ್ರಾಡಕ್ಟ್ಸ್ ಹ್ಯಾವ್ ಲಾಟ್ ಆಫ್ ಅಪ್ರಿಸಿಯೇಷನ್ ಇನ್ ಜಪಾನ್ ಆ್ಯಂಡ್ ದೆನ್ ಆಲ್ ಓವರ್ ಯುರೋಪ್. ದೆನ್ ಫಾರ್ ಎಕ್ಸಾಂಪಲ್ ವೆನ್ ವಿ ಶೋಕೇಸ್ ಆರ್ ಊಲ್ ಪ್ರಾಡಕ್ಟ್ಸ್, ದ ಫಸ್ಟ್ ಬೈಯರ್ಸ್ ವೇರ್ ಆಸ್ಟ್ರೇಲಿಯನ್ಸ್ ಆ್ಯಂಡ್ ನ್ಯೂಜಿಲೆಂಡರ್ಸ್, ಆ್ಯಂಡ್ ದೇ ಲೈಕ್ ದ ನ್ಯಾಚುರಲ್ ಕಲರ್ಸ್ ಇನ್ ದ ಊಲ್. It's changing the mindset of both the producer and the consumer. In the producer, in terms of the whole concept of self-belief, the confidence that improves. As far as the consumer is concerned, they realize the new relationship, the difference and the uniqueness which goes with buying the product. We have seen this through this work that women have basically now are able to earn from 1500 to 8000 rupees. That the kind of a potential this work has created for this woman, you know. Now they know that if they want to earn more money, they don't have to leave the village. They can sit in their own village, do this work, and that has had a tremendous impact. ಆಮೇಲೆ ಇಲ್ಲಿ ಕೆಲ್ಸಕ್ಕೆ ಬರೋ ಹತ್ತಿಂದ ಈಗ ಇದು ಕೆಲಸ ಸರಿಯಾಗಿ ಮಾಡ್ತಾರಲ್ರಿ, ಬ್ಯಾಗದು ಬಂದದ್ದು ಜಾಸ್ತಿ ಪಗಾರ ತಗೋತಾವಲ್ರಿ, ನಮ್ಮ ಮನೆ ಆರ್ಥಿಕ ಸುಧಾರಣೆ ಚಲೋ ಆಗ್ತದೆ. ಒಂದು ಮಕ್ಕಳನ್ನ ಭವಿಷ್ಯದ ಬಗ್ಗೆನೂ ರೀ, ಒಂದು ಶಾಲೆ ಕಲಿಸ್ಬೇಕಾದ್ರು ಬೇರೆ ಪ್ರೈವೇಟ್ ಶಾಲೆಗೆ ಇಟ್ಟು ಕಲಿಸ್ಬೇಕಂದ್ರೆ ನಮ್ಗೆ ಮೊಸರಾಗಿಲ್ರಿ. ಇಲ್ಲೇ ಗೌರ್ಮೆಂಟ್ ಶಾಲೆಗೆ ಕಳ್ಸಿ ಹೋಗ್ತಿದ್ದಾರೆ. ಈಗ ನಾವು ಪ್ರೈವೇಟ್ ಶಾಲೆಗೆ ಅದು ಇಟ್ಟಿದ್ದಾರೆ ನಮ್ಮ ಮಕ್ಕಳ ರೀ, ಮತ್ತು ಕಾಲ್ಮೆಂಟ್ಗೆ ಇಟ್ಟಿದ್ದಾರೆ, ಮತ್ತು ಫಾದರ್ ಶಾಲೆಗೂ ಇಟ್ಟಿದ್ದಾರೆ. ನಮ್ಮ ಮಕ್ಕಳ ಭವಿಷ್ಯನೂ ಸುಧಾರಣೆ ಮಾಡಬೇಕು, ನಾವಿನ್ನೂ ಹೆಚ್ಚಿನ ಗೌರವಿನೊಳಗಿರಬೇಕು ಅನ್ನೋ ಒಂದು ಆಸಕ್ತಿ ನಮಗದೆ.